ಇವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ 15 ಡಿಸೆಂಬರ್ 2022 ಗುರುವಾರ. ಮೊದಲನೇದಾಗಿ ಮುಂಜಾನೆ ಮಾತು. ನಮಗೆ ಯಶಸ್ಸು ಕಾಣಬೇಕು, ಅದರ ಸದ್ದು ಕೇಳಬೇಕು. ಅದರ ಸುತ್ತಲಿನವರ ನಕಾರಾತ್ಮಕ ಧೋರಣೆಗಳಿಗೆ ಕಿವುಡರು ಕುರುಡರು ಆಗಬೇಕು. ಈಗ ಹೆಡ್ಲೈನ್ಸ್. ಸುಪ್ರೀಂ ತೀರ್ಪು ಬರುವವರೆಗೆ ತಾಳ್ಮೆಯಿಂದಿರಿ ಎಂದ ಅಮಿತ್ ಶಾ. ಗಡಿ ಕಿಡಿಗೆ ಶಾಂತಿ ಮಂತ್ರ. ನಕಲಿ ಟ್ವಿಟರ್ ಖಾತೆಗಳಿಗೆ ಲಗಾಮು. ರಾಜ್ಯ ನಾಯಕರ ಜೊತೆ ಪ್ರತ್ಯೇಕ ಸಭೆ. ಕರ್ನಾಟಕ ಸೇರುತ್ತೇವೆಂದ 11 ಗ್ರಾಮಗಳಿಗೆ ನೋಟಿಸ್. ನಮ್ಮ ಕ್ಲಿನಿಕ್ಗೆ ಚಾಲನೆ. ರಾಜ್ಯಕ್ಕೆ ಪೆನ್ನಾರ್ ಹಿನ್ನಡೆ. ನ್ಯಾಯಾಧಿಕರಣ ರಚನೆಗೆ ಸುಪ್ರೀಂ ಕೋರ್ಟ್ ಆದೇಶ. ಟಿಇಟಿ 61,927 ಅಭ್ಯರ್ಥಿಗಳಿಗೆ ಅರ್ಹತೆ. ಸಕ್ಕರೆ ಕಾರ್ಖಾನೆಗಳ ಮೇಲೆ ದಾಳಿ. ವಿಜಯಾನಂದ ಚಿತ್ರಕ್ಕೆ ಧರ್ಮಾಧಿಕಾರಿಗಳ ಮೆಚ್ಚುಗೆ. ಪಟ್ಟಣಗಳ ಯದ್ವಾ ತದ್ವಾ ಬೆಳವಣಿಗೆ ಕಡಿವಾಣ. 2040 ಗುರಿ ಹೊಂದಿರುವ ಸರ್ಕಾರ. ನಗರಗಳ ಅಭಿವೃದ್ಧಿಗೆ ಸಮಗ್ರ ಯೋಜನೆ. ಭೂಮಿ ಬಳಕೆಗೆ ನಿಯಂತ್ರಣ. ಸಾರ್ವಜನಿಕ ಹಣದ ಉಳಿತಾಯ. ನೃಪತುಂಗ ವಿವಿಯಲ್ಲಿ ಉದ್ಯೋಗ ಮೇಳ 17 ಆಯೋಜನೆ. ಅಡ್ವರ್ಟೈಸ್ಮೆಂಟ್. 3 ವರ್ಷಗಳಿಂದ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಅನುಮತಿ ರದ್ದುಪಡಿಸಿದರೂ ಕಟ್ಟಡ ಬಿಡದ ರೆಡ್ ಕ್ರಾಸ್ ಸಂಸ್ಥೆ. ಬಿಜೆಪಿ ಸಚಿವರ ಕ್ಷೇತ್ರದಲ್ಲೇ ಜನೌಷಧ ಕೇಂದ್ರ ಬಂದ್. ಜನವರಿ 9 ಪಾಲಿಕೆ ಚುನಾವಣೆ ಅರ್ಜಿ ವಿಚಾರಣೆ. ಪೂರಕ ಪರೀಕ್ಷೆ ಕೈಬಿಟ್ಟ ಶಿಕ್ಷಣ ಇಲಾಖೆ. ವೈಜ್ಞಾನಿಕವಾಗಿ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ. ಸಾಲದ ಸುಳಿ ಪಾರಾಗಲು ಪರಿಹಾರದ ಚೌಕಟ್ಟು. G20 ಶೃಂಗದಲ್ಲಿ ಚಿಂತನ ಮಂಥನ. 20 ಸದಸ್ಯ ರಾಷ್ಟ್ರ, 13 ಅತಿಥಿ ದೇಶಗಳು ಪ್ರತಿನಿಧಿಗಳು ಭಾಗಿ. ಭಾರತದ ಪ್ರಸ್ತಾಪಗಳ ಚರ್ಚೆಗೆ ಸದಸ್ಯ ರಾಷ್ಟ್ರಗಳ ಸಹಮತ. ಪ್ರತ್ಯೇಕ ಅಪಘಾತ, 7 ಸಾವು. ಮನೆ ಮನೆಗೆ ಭೇಟಿ ನೀಡಿದ ಬಿಬಿಎಂಪಿ ಮುಖ್ಯ ಆಯುಕ್ತ. ಮತದಾರರ ಪಟ್ಟಿ ಪರಿಷ್ಕರಣೆ ಪರಿಶೀಲನೆ. 17-18 ರಾಜಧಾನಿಯ ಅರಮನೆ ಮೈದಾನದಲ್ಲಿ ಆಯೋಜನೆ. ಗ್ಲೋಬಲ್ ಗಾರ್ಡ್ನರ್ ಮೇಳಕ್ಕೆ ಭರ್ಜರಿ ಸಿದ್ಧತೆ. ಸುದಿನ. ವೈದ್ಯರೆಂಬ ಬಿರುದು ಮಾತ್ರವೇ ಸಾಕೆ. ಧನ್ವಂತರಿ ಡಾಕ್ಟರ್ ಗಿರಿಧರ ಕಜೆ. ಶುಭ ದಿನ ಅನ್ಬಿಟ್ಟು ರಾಶಿ ಭವಿಷ್ಯ ಮತ್ತು ಪದಾವಳಿ ಇದೆ. ಹಾಸ್ಪಿಟಲ್ ಜಾಸ್ತಿ ಕೂಡ ಇರುತ್ತೆ ನೋಡಿ. ನನ್ನ ತಂದೆಯನ್ನು ಬಲಿಪಶು ಮಾಡಲಾಗಿದೆ. ಎಡಿಜಿಪಿ ಅಮೃತ್ ಫೌಲ್ ಪುತ್ರಿ ಹಳಲು. ಕನ್ನಡ ಫಲಕ ಅಳವಡಿಕೆಗೆ ತಜ್ಞರ ಸಮಿತಿ ರಚಿಸಿ. ಪಾಲಿಕೆಗೆ ಪತ್ರ. ನಗರಗಳ ಅಭಿವೃದ್ಧಿಗೆ ಸಮಗ್ರ ಯೋಜನೆ. 19 ಎನ್ಪಿಎಸ್ ನೌಕರರ ಹೋರಾಟ. ಗರ್ಭಪಾತ ಮಾತ್ರೆ ಸೇವಿಸಿ ಮಹಿಳೆ ಸಾವು. ವಿಧಾನ ಪರಿಷತ್ ಸದಸ್ಯ ಮರಿ ತಿಬ್ಬೇಗೌಡ ಬೇಸರ. ಅಂಬುಜಾಕ್ಷಿಗೆ ನಾಗೇಗೌಡ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ. ಜಾನಪದ ಕಲೆ ಉಳಿಸುವಲ್ಲಿ ಸರ್ಕಾರಗಳ ನಿರ್ಲಕ್ಷ್ಯ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ. ನಟಿ ಅಭಿನಯಗೆ 2 ಜೈಲು. ಅತ್ತಿಗೆಗೆ ವರದಕ್ಷಿಣೆ ಕಿರುಕುಳ ಪ್ರಕರಣ. ತಾಯಿ ಸಹೋದರನಿಗೂ ಶಿಕ್ಷೆ. ಕಾನೂನು ಹೋರಾಟ ಮುಂದುವರಿಸುತ್ತೇವೆ ಎಂದ ನಟಿ. ಹಲಾಲು ನಿಯಂತ್ರಣಕ್ಕೆ ಖಾಸಗಿ ವಿಧೇಯಕ. ತೋಟದಿಂದ ಕುರಿ ಹೊತ್ತೊಯ್ದ ಚಿರತೆ ಯಶವಂತಪುರ. ಸಾಹಿತ್ಯ ಸಮ್ಮೇಳನಕ್ಕೆ ವಿದೇಶಿ ಕನ್ನಡಿಗರು, 16 ದೇಶದಿಂದ ಆಗಮನ. ಕಿಟೇಲ್ ಮೊಂಗ್ಲಿಂಗ್ ಕುಟುಂಬವು ಭಾಗಿ. ಸುಪ್ರೀಂ ಕೋರ್ಟ್ ಆದೇಶ. ರಾಜ್ಯಕ್ಕೆ ಪೆನ್ನಾರ್ ಹಿನ್ನಡೆ. ವಾರ್ಷಿಕವಾಗಿ ರಾಜ್ಯಕ್ಕೆ 11 ಟಿಎಂಸಿ. 1.10 ಕೋಟಿ ಮೌಲ್ಯದ ನಕಲಿ ನೋಟು ಜಪ್ತಿ. ರೂಪಾಯಿ ಅಮೆರಿಕನ್ ಡಾಲರ್ ಮುದ್ರಣ. ಸಿಸಿಬಿಗೆ ಡಕ್ಕಿ ಬಿದ್ದ ಬ್ಲಾಕ್ ಪೇಪರ್ ಜಾಲ. ಟ್ರ್ಯಾಕ್ಟರ್ ಟ್ರಾಲಿಗೆ 6 ಬಾಲಕ ಬಲಿ. ಬಿಬಿಎಂಪಿ ಕಾಮಗಾರಿ ಸ್ಥಳದಲ್ಲಿ ಅಪಘಾತ. 18-22 ಪುಸ್ತಕಗಳ ಲೋಕಾರ್ಪಣೆ. 4 ಡ್ರಗ್ಸ್ ಪೆಡ್ಲರ್ಗಳ ಬಂಧನ. ಸೈಟ್ ನೆಪದಲ್ಲಿ ವಂಚನೆ. ಒಎಲ್ಎಕ್ಸ್ನಲ್ಲಿ ಜಾಹೀರಾತುದಾರರೇ ಟಾರ್ಗೆಟ್. ಆರೋಪಿ ಸೆರೆ. ಬೆಳೆಗಾರರಿಗೆ ಕಾಫಿ ತೋಟ ಗುತ್ತಿಗೆ. ವಿಧಾನಸೌಧ ಬಣಬಣ. ಬಿಇ ಸೀಟು ಆಮಿಷ. 5 ವಂಚನೆ. ಸದಾಶಿವನಗರ ಠಾಣೆಗೆ ದೂರು. ಅಭಿವೃದ್ಧಿಯ ಹರಿಕಾರ ಕೇಶವರಾಜಣ್ಣ. ಯಲಹಂಕ ವಿನೂತನ ಯೋಜನೆಗಳ ಸಾಕಾರಕ್ಕೆ ಪಣ. ಜನ್ಮದಿನದ ಆರ್ಥಿಕ ಶುಭಾಶಯಗಳು. ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ನಾಯಕ. ಅವ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಆರೋಗ್ಯ ವಿವಿಗೆ ಸದಸ್ಯರ ನಾಮನಿರ್ದೇಶನ. ಟೆಂಡರ್ ನೋಟಿಫಿಕೇಶನ್ಸ್ ಇದಾವೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ. ಎದುರಾಳಿಯೇ ಇಲ್ಲದ ಚಕ್ರವ್ಯೂಹದಲ್ಲಿ ಸಾಮ್ರಾಟ. ಗೌಡರ ಅಂಗಳದಲ್ಲಿ ಅಶೋಕ ಚಕ್ರಾಧಿಪತ್ಯ. ಸಿಎಂ ಆಕಾಂಕ್ಷಿಗಳಿಗೆ ಕೈಕಮಾಂಡ್ ಪೆಟ್ಟು. 114 ನಮ್ಮ ಕ್ಲಿನಿಕ್ ಆರಂಭ. ಆರೋಗ್ಯ ಕ್ಷೇತ್ರಕ್ಕೆ 10,000 ಕೋಟಿ. ಸಿಎಂ ಬೊಮ್ಮಾಯಿ ಘೋಷಣೆ. ಲವ್ ಜಿಹಾದ್ ತಡೆಗೆ ವಿಶೇಷ ಪಡೆ ಬೇಕಿಲ್ಲ. ಸಕ್ಕರೆ ಕಾರ್ಖಾನೆಗಳ ಮೇಲೆ ದಾಳಿ. 19 ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಿಗದಿ. ಕಾಂಗ್ರೆಸ್ ಪ್ರದೇಶ ಚುನಾವಣಾ ಸಮಿತಿ ರಚನೆ.
ಆಯುಷ್ ಗೆ ಪತ್ರ ಬರೆದ ಆರೋಗ್ಯ ಇಲಾಖೆ ವಿಜಯವಾಣಿ ವರದಿ ಬಳಿಕ ಎಚ್ಚೆತ್ತ ಸರ್ಕಾರ ನಕಲಿ ವೈದ್ಯರು ಕ್ಲಿನಿಕ್ಗಳ ಮಾಹಿತಿ ಕೊಡಿ ಅಕ್ರಮ ನೇಮಕ ನಾಲ್ಕು ಸಹ ಶಿಕ್ಷಕರ ಬಂಧನ ಸಿಐಡಿ ಪೊಲೀಸರಿಂದ ಕಾರ್ಯಾಚರಣೆ ಕಾರಟಗಿಯಲ್ಲಿ ಇಂದು ಧರ್ಮಕ್ಕೆ ವಾಪಸ್ಸಾದ ಕುಟುಂಬ ಚಿಂತನ ಮುತ್ತಿನಂತ ಮಾತು ಜೀವನದಲ್ಲಿ ಯಾರನ್ನು ಕೀಳಾಗಿ ನೋಡಬೇಡಿ ಏಕೆಂದರೆ 5 ರೂಪಾಯಿ ಪೆನ್ನು ಕೂಡ 5 ಕೋಟಿ ರೂಪಾಯಿಯ ಚೆಕ್ ಬರೆಯುತ್ತೆ ವಾತ್ಸಲ್ಯದತ್ತೆ ಶ್ರೀ ಶಾರದಾ ಮಾತೆ ಹುಂಬೆಳಕು ಕಠಿಣ ಕ್ರಮವಾಗಲಿ ನಕಲಿ ವೈದ್ಯ ನೋಂದಣಿ ಜೀವದೊಂದಿಗೆ ಚೆಲ್ಲಾಟ ಸುಗಮ ಸಂಗೀತವನ್ನೇ ಉಸಿರಾಡಿದ ಸುಬ್ಬಣ್ಣ ಭಾವನಿಷ್ಠ ಮಹಾನಾಯಕ ಎಂದು ಪ್ರತಿಷ್ಠಾನ ಉದ್ಘಾಟನೆ ಹೊಸ ಉದ್ವಿಗ್ನತೆ ನಡುವೆ ಹಳೆ ವಿಡಿಯೋ ಬಹಿರಂಗ ಸಂಸತ್ನಲ್ಲಿ ಪ್ರತಿಪಕ್ಷಗಳ ಸಭಾತ್ಯಾಗ 2021ರಲ್ಲೂ ಚೀನಿ ಸೈನಿಕರನ್ನು ಹಿಮ್ಮೆಟ್ಟಿಸಿದ್ದ ಭಾರತ ಸೇನೆ 3 ವರ್ಷದ ಪದವಿ ಮುಂದುವರಿಕೆ ಏಮ್ಸ್ ಸರ್ವರ್ ಹ್ಯಾಕ್ ಚೀನಾ ಕೈವಾಡ ಸಾಬೀತು ಕೇಂದ್ರದಲ್ಲಿ 9 ಲಕ್ಷ ಹುದ್ದೆ ಖಾಲಿ ರೈಲು ಪ್ರಯಾಣದಲ್ಲಿ ಹಿರಿಯ ನಾಗರಿಕರಿಗೆ ಸದ್ಯಕ್ಕಿಲ್ಲ ರಿಯಾಯಿತಿ ಪಾಕ್ ಗ್ವಾದರ್ ಬಂದರಿನಲ್ಲಿ ಸ್ಫೋಟ ಉದಯನಿಧಿ ಸ್ಟಾಲಿನ್ ನೂತನ ಕ್ರೀಡಾ ಸಚಿವ ಬಿಹಾರ ಕಳ್ಳಬಟ್ಟಿ ದುರಂತಕ್ಕೆ 24 ಬಲಿ ವಿಧಾನಸಭೆಯಲ್ಲಿ ವಾಗ್ಯುದ್ಧ ಸಲಿಂಗ ವಿವಾಹದ ಬಗ್ಗೆ ಕೇಂದ್ರಕ್ಕೆ ಸುಪ್ರೀಂ ನೋಟಿಸ್ ಬಿಲ್ಕಿಸ್ ಬಾನು ಅರ್ಜಿ ತ್ವರಿತ ವಿಚಾರಣೆಗೆ ನಕಾರ ಸಿಬಿಐ ಅಧಿಕಾರಿಗಳ ವಿರುದ್ಧ ಕೊಲೆ ಪ್ರಕರಣ ಕೋವಿಡ್ ಸೋಂಕು ಪತ್ತೆ ಅಸಾಧ್ಯವೆಂದ ಚೀನಾ 21 ತಿಂಗಳ ಕನಿಷ್ಠ ಮಟ್ಟಕ್ಕೆ ಕುಸಿತ ಷೇರುಪೇಟೆಯಲ್ಲಿ 2ನೇ ದಿನವೂ ಚೇತರಿಕೆ ನವೆಂಬರ್ನ ಸಗಟು ಹಣದುಬ್ಬರ ಪ್ರಮಾಣ ಶೇಕಡ 5.85ಕ್ಕೆ ಹಿಡಿಕೆ ಕತಾರ್ನಲ್ಲಿ ಕಾಲ್ಚೆಂಡು ಕಾದಾಟ ಮೆಸ್ಸಿ ಹಲ್ವಾರೆಜ್ ಗುಲುವಿನ ಹೀರೋಸ್ ಕ್ರೊವೇಷಿಯಾ ತಂಡಕ್ಕೆ ಸೆಮಿಸ್ನಲ್ಲಿ ನಿರಾಸೆ ವಿಶ್ವಕಪ್ ಫೈನಲ್ಗೆ ಲಗ್ಗೆಯಿಟ್ಟ ಅರ್ಜೆಂಟೈನಾ ರಣಜಿಗೆ ಅರ್ಜುನ್ ಶತಕದ ಪಾದಾರ್ಪಣೆ ತಂದೆ ಸಚಿನ್ ತೆಂಡೂಲ್ಕರ್ ಸಾಧನೆ ಮರುಕಳಿಸಿದ ಪುತ್ರ ಶತಕ ವಂಚಿತ ಪೂಜಾರ ಶತಕದತ್ತ ಶ್ರೇಯಸ್ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಉತ್ತಮ ಮೊತ್ತದತ್ತ ಭಾರತ ಬಾಂಗ್ಲಾ ಬಿಗಿ ಬೌಲಿಂಗ್ ಸರ್ವಿಸಸ್ ಎದುರು ಮೊದಲ ಇನ್ನಿಂಗ್ಸ್ ಮುನ್ನಡೆಗೆ ಹೋರಾಟ ರಾಜ್ಯಕ್ಕೆ ಬಲ ತುಂಬಿದ ಶರತ್ ವಿದ್ವತ್ ಕಾರು ಅಪಘಾತದಲ್ಲಿ ಪ್ರಿಂಟಾಂಗೆ ಗಾಯ ಭಾರತ ಮಹಿಳಾ ತಂಡಕ್ಕೆ ಸೋಲು ಟೆಂಡರ್ ನೋಟಿಫಿಕೇಶನ್ ಹೈಕೋರ್ಟ್ ಆದೇಶ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗೆ ವಿಳಂಬ ಹಿನ್ನೆಲೆ ರಾಜ್ಯ ಸರ್ಕಾರಕ್ಕೆ 5 ಲಕ್ಷ ದಂಡ ಯಕ್ಷಗಾನ ಭಾಗವತ ತಿಮ್ಮಪ್ಪ ಇನ್ನಿಲ್ಲ ಗಂಗಾವತಿಯಲ್ಲಿ ರೆಡ್ಡಿ ಗೃಹ ಪ್ರವೇಶ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಪರೀಕ್ಷೆ ಬಿಎಸ್ವೈ ಸಮಾಧಾನಕ್ಕೆ ಯತ್ನ ಪಕ್ಷದಲ್ಲಿ ನಿರ್ಲಕ್ಷ್ಯವೆಂದು ಅಸಮಾಧಾನಗೊಂಡಿರುವ ಮಾಜಿ ಮುಖ್ಯಮಂತ್ರಿ 10 ಜಿಲ್ಲೆಗಳ ಬಿಜೆಪಿ ನೂತನ ಕಚೇರಿಗಳ ಉದ್ಘಾಟನೆ ಇಂದು 61,927 ಅಭ್ಯರ್ಥಿಗಳು ಅರ್ಹ ಟಿಇಟಿ ಫಲಿತಾಂಶ ಪ್ರಕಟ ಅರ್ಹರಿಗೆ ಕ್ಯೂಆರ್ ಕೋಡ್ ಅಂಕಪಟ್ಟಿ ಇಂದು ಬಿಎಸ್ಸಿ ನರ್ಸಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟ ಖಾಸಗಿತನಕ್ಕೆ ಧಕ್ಕೆ ತರುವುದು ಸರಿಯಲ್ಲ 3ನೇ ವ್ಯಕ್ತಿಯ ಮೊಬೈಲ್ ವಿವರ ಕೇಳಲಾಗದು ಎಂದ ಕೋರ್ಟ್ ಕೌಟುಂಬಿಕ ನ್ಯಾಯಾಲಯದ ಆದೇಶ ರದ್ದುಪಡಿಸಿದ ಹೈಕೋರ್ಟ್ ವಿಜಯಪಥ ವಿಜಯಾನಂದ ಪ್ರತಿಭೆಗಳಿಗೆ ಸ್ಫೂರ್ತಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಂದ ಮೆಚ್ಚುಗೆಯ ನುಡಿ ಕೋಟೆನಾಡಲ್ಲಿ ಹೌಸ್ಫುಲ್ ಅಡ್ವರ್ಟೈಸ್ಮೆಂಟ್ ಇದೆ ಇಷ್ಟಿವತ್ತಿನ ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗು ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತೀವಿ ಮತ್ತು ನಾವು APJ ಅಬ್ದುಲ್ ಕಲಾಂ ನುಡಿ ಮತ್ತುಗಳದ್ದು ಒಂದು ವಿಡಿಯೋ ಕೂಡ ಹಾಕಿದ್ದೀವಿ ಆ ವಿಡಿಯೋ ಲಿಂಕ್ ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಆ ವಿಡಿಯೋ ಕೂಡ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಅದು ನಮ್ಮ ಜೀವನಕ್ಕೆ ತುಂಬ ಅತಿ ಮುಖ್ಯವಾದ ನುಡಿಮುತ್ತುಗಳು ಅಂತಲೇ ಹೇಳ್ಬೋದು ಮತ್ತು ಇದುವರೆಗೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್